नमस्कार वीक्षकरे एपिसोड नल्ली इवत्तिन एजुकेशनल अपडेट्स बग्गे माहिति नीडलु होग्ता इद्देने मुंदे ओकेत मुंचे इदुवरेगू चानल गे सब्सक्राइब माडिदिल्ल अंद्रे सब्सक्राइब माडि हागू बेल बटन अन्नु प्रेस माडि मुंदे अपलोड माडुवंत वीडियोगळ नोटिफिकेशन गागि हागू क्विक अपडेट्स गागि ट्विटर मत्तु इंस्टा नल्लू फॉलो माडबहुदु अदर ऐडि नानु निमगे स्क्रीन मेले तोरिस्ता इद्देने ಮೊದಲನೇ ಮಾಹಿತಿ ಎಸ್ಎಸ್ಎಲ್ಸಿ ಫಲಿತಾಂಶಕ್ಕೆ ಸಂಬಂಧಪಟ್ಟಿರುವಂತಹದ್ದು. ನಿನ್ನೆ ಸುದ್ದಿಗೋಷ್ಠಿಯಲ್ಲಿ ಮಾತಾಡಿರುವಂತಹ ಶಿಕ್ಷಣ ಸಚಿವ ಸುರೇಶ್ ಕುಮಾರ್ ಅವರು ಹೇಳಿರುವ ಹಾಗೆ ಆಗಸ್ಟ್ ಮೊದಲನೇ ವಾರದಲ್ಲಿ ಪರೀಕ್ಷೆ ಫಲಿತಾಂಶವನ್ನು ನೀಡಲಾಗುವುದು ಅಂತ ಹೇಳ್ತಾ ಇದ್ದಾರೆ. ಈಗಾಗಲೇ ಒಟ್ಟಾಗಿ 220 ಮೌಲ್ಯಮಾಪನ ಕೇಂದ್ರಗಳಲ್ಲಿ ಮೌಲ್ಯಮಾಪನ ಕಾರ್ಯ ಜರುಗ್ತಾ ಇತ್ತು. ಈಗ ಇದರಲ್ಲಿ 120 ಕೇಂದ್ರಗಳಲ್ಲಿ ಎಲ್ಲ ವಿಷಯಗಳಿಗೆ ಮೌಲ್ಯಮಾಪನ ಪೂರ್ಣಗೊಂಡಿದೆ. ಸೊ ಹಾಗಾಗಿ ಆಗಸ್ಟ್ ಮೊದಲನೇ ವಾರದಲ್ಲಿ ಫಲಿತಾಂಶವನ್ನು ನೀಡಲು ನಿರ್ಧರಿಸಿದ್ದಾರೆ ಅಂತ ನಿನ್ನೆ ತಿಳಿಸಿದ್ದಾರೆ. ನೆಕ್ಸ್ಟ್ ಅಪ್ಡೇಟ್ ನೋಡೋಣ. ಕರ್ನಾಟಕ ಸಿಟಿ ಪೋಸ್ಟ್ಪೋನ್ ಆಗಬೇಕಂತ ಹೇಳಿ ಕೆಲವು ಅಭ್ಯರ್ಥಿಗಳು ಡಾಕ್ಟರ್ ಅಶ್ವಥ್ ನಾರಾಯಣ ಅವರಿಗೆ ಮನವಿ ಸಲ್ಲಿಸಿದ್ದಾರೆ ಎಕ್ಸಾಮ್ನ ಪೋಸ್ಟ್ಪೋನ್ ಮಾಡಿ ಅಂತ. ಏಕೆಂದರೆ ಅಭ್ಯರ್ಥಿಗಳು ತಮ್ಮ ಊರು ಅಂದರೆ ಈ ಒಂದು ಲಾಕ್ಡೌನ್ ಕಾರಣದಿಂದಾಗಿ ತಮ್ಮ ಊರು ಮತ್ತು ಹೊರ ರಾಜ್ಯಗಳಿಗೆ ಹೋಗಿದ್ದಾರೆ. ಮತ್ತು ಪರೀಕ್ಷೆಗಾಗಿ ಮತ್ತೆ ಅವರು ಪುನಃ ಇಲ್ಲಿ ಬಂದು ಬರೀಬೇಕಂತಂದರೆ ಕ್ವಾರಂಟೈನ್ ಆಗಬೇಕಾಗತ್ತೆ. ಮತ್ತು ಒಮ್ಮೆ ಕೊರೋನಾ ಬಂದರೆ ಮತ್ತೆ ಪರೀಕ್ಷೆ ಬರೆಯುವುದು ಸಹ ಭಾಳ ಕಷ್ಟವಾಗುತ್ತೆ. ಸೊ ಹಾಗಾಗಿ ಸ್ವಲ್ಪ ದಿನಗಳಾದರೂ ಮುಂದೂಡಿ ಅಂತ ಅಲ್ಲಿ ಮನವಿಯನ್ನು ಸಲ್ಲಿಸಿದ್ದಾರೆ. ಇದಕ್ಕೆ ಸ್ಪಂದಿಸಿದಂತಹ ಡಾಕ್ಟರ್ ಅಶ್ವಥ್ ನಾರಾಯಣ ಅವರು ಅಧಿಕಾರಿಗಳೊಂದಿಗೆ ಚರ್ಚಿಸಿ ಇದರ ಬಗ್ಗೆ ಒಂದು ಸೂಕ್ತ ನಿರ್ಧಾರ ಭಾಳ ಬೇಗನೆ ತೆಗೆದುಕೊಳ್ಳಲಾಗುತ್ತೆ ಅಂತ ಹೇಳಿದ್ದಾರೆ. ಇದಲ್ಲದೆ ಕರ್ನಾಟಕ ಸಿಟಿ ಪೋಸ್ಟ್ಮೆಂಟ್ ಆಗಬೇಕಾ ಆಗಬಾರ್ದು ಅನ್ನೋದರ ಮೇಲೆ ಒಂದು ಸಭೆಯನ್ನು ಕರೆಯಲಾಗಿತ್ತು ನಿನ್ನೆ. ಬಟ್ ಅದರ ಬಗ್ಗೆ ಯಾವುದೇ ರೀತಿ ಒಂದು ನಿರ್ಧಾರವನ್ನು ತೆಗೆದುಕೊಂಡಿಲ್ಲ. ಮತ್ತು ಕೆಲವು ಮಾಹಿತಿ ಪ್ರಕಾರ ಇವತ್ತು ಆದರೆ ಒಂದು ನಿರ್ಧಾರವನ್ನು ಕೈಗೊಳ್ಳಲಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ನೋಡಬೇಕು ಇವತ್ತು ಏನಂತ, ಇವತ್ತು ಅದರ ಬಗ್ಗೆ ನಿರ್ಧಾರ ಬರುತ್ತೆ. ಬಟ್ ಆದರೂ ನನ್ನ ರಿಕ್ವೆಸ್ಟ್ ಏನಂದರೆ ಇದರ ಬಗ್ಗೆ ಜಾಸ್ತಿ ಅಷ್ಟೊಂದು ನೀವು ತಲೆ ಕೆಡಿಸ್ಕೋಬೇಡಿ. ಜುಲೈ 30 ಹಾಗೂ 31ರಂದು ಪರೀಕ್ಷೆ ಇದೆ ಅಂತ ದಯವಿಟ್ಟು ನಿಮ್ಮ ಸ್ಟಡಿನ ಕಂಟಿನ್ಯೂ ಇಡಿ, ಇಲ್ಲಾಂದರೆ ನಿಮ್ಮ ಟೈಮ್ ಅಲ್ಲಿ ವೇಸ್ಟ್ ಆಗುತ್ತೆ. ಕೊನೆಯ ಅಪ್ಡೇಟ್, SOP ಬಿಡುಗಡೆ ಮಾಡಿದ್ದ ಆರೋಗ್ಯ ಇಲಾಖೆ ಅಂತ ಇದೆ. ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಜುಲೈ 30 ಹಾಗೂ 31ರಂದು ಪರೀಕ್ಷೆ ನಡೆಸಲು ನಿರ್ಧರಿಸಿದ್ದು. ಅದಕ್ಕೆ ಸಂಬಂಧಪಟ್ಟ ಹಾಗೆ ಆರೋಗ್ಯ ಇಲಾಖೆ ಒಂದು SOPಯನ್ನು ಬಿಡುಗಡೆ ಮಾಡಿದೆ. ಅದರಲ್ಲಿ ಪರೀಕ್ಷೆ ಕೇಂದ್ರಗಳು ಹೇಗಿರಬೇಕು, ಪರೀಕ್ಷೆ ಬರೆಯಲು ಬರುವ ವಿದ್ಯಾರ್ಥಿಗಳಿಗೆ ಕೊಠಡಿಯ ಒಳಗೆ ಆಸನದ ವ್ಯವಸ್ಥೆ, ಕೊಠಡಿ ಮೇಲ್ವಿಚಾರಕರು ಹಾಗೂ ಸಿಬ್ಬಂದಿ ವರ್ಗ ಅನುಸರಿಸಬೇಕಾದಂಥ ಅಂಶಗಳು ಹಾಗೂ ವಿದ್ಯಾರ್ಥಿಗಳ ಆರೋಗ್ಯದ ದೃಷ್ಟಿಯಿಂದ ಕೈಗೊಳ್ಳುವ ಅಗತ್ಯ ಕ್ರಮದ ಬಗ್ಗೆ SOPಯಲ್ಲಿ ತಿಳಿಸಿದೆ. ವಿಡಿಯೋದಲ್ಲಿ ಇಷ್ಟೇ. ಕಮೆಂಟ್ ಸೆಕ್ಷನ್ನಲ್ಲಿ ಕೆಲವು ಡೌಟ್ಸ್ ಹಾಕಿ ಕೇಳಿದಿರಿ. ಬಟ್ ಈ ವಿಡಿಯೋದಲ್ಲಿ ಅದಕ್ಕೆ ನಾನು ಆ್ಯಡ್ ಮಾಡ್ತಾ ಇಲ್ಲ, ಮತ್ತೊಂದು ವಿಡಿಯೋ ಮುಖಾಂತರ ನಾನು ನಿಮಗೆ ಅದರ ಮಾಹಿತಿಯನ್ನು ನೀಡ್ತೇನೆ. ಸೊ ವಿಡಿಯೋದಲ್ಲಿ ಇಷ್ಟೇ. ಚೆನ್ನಾಗಿ ಅನಿಸಿದ್ರೆ ಲೈಕ್ ಮಾಡಿ ಮತ್ತು ಮ್ಯಾಕ್ಸಿಮಮ್ ಜನರಿಗೆ ಶೇರ್ ಮಾಡಿ. ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.